ನಮ್ದು ಎರಡನೇ ಮೊದಲನೇ ದಿನ ಎರಡನೇ ಮ್ಯಾಚ್ ಇವ್ರ ಮೇಲೆ ಇವತ್ತು ಒಂದು ಟ್ರೈಲರ್ ಬರೀ ಬಿಟ್ಟಿದ್ದಾರೆ, ಕ್ಲಾಶ್ ಆಫ್ ದ ಚಕ್ರವರ್ತಿ ಅಂತ. ಬಹಳ ನೋಡಕ್ಕೆ ಯಾವ ಇದು ಬರ್ತೀವಿ ಅಂತ ಆಗೋಯ್ತು. ಬಟ್ ಈಗ ನಾವೇ ಕೇಳ್ಬಿಡಿದ್ವಿ ತಾಳಿ ಹೇಗ್ ನಡೀತದೆ ಪ್ರಾಕ್ಟೀಸ್. ಟೂ ಡೇಸ್ ಮಾಡ್ದು ಜಾಸ್ತಿ ಇಲ್ಲ, ಬಟ್ ಕಾನ್ಫಿಡೆನ್ಸ್ ಇದೆ. ನಮ್ಮನ್ನ ಬೀಟ್ ಮಾಡ್ತೀವಿ ಅಂತ ಏನೇನು ಸ್ಟ್ರಾಟಜಿ ಆಗ್ಬೋದು? ಒಂದ್ಸತಿ ಫಸ್ಟ್ ಟೈಮ್ ಒಂದು ಕಪ್ ಗೆದ್ದಾಯ್ತು, ಇನ್ ಏನೇನು ಆಸೆ ಇದೆ? ನಮ್ಮನ್ನ ಯಾವ ರೀತಿ ಟೂರ್ನಮೆಂಟ್ ಇಂದ ಹೊರಗಡೆ ಕಳಿಸ್ಬೇಕು ಅಂತ? ಪ್ರಾಮಿಸ್, ಯಾರನ್ನೂ ಟೂರ್ನಮೆಂಟ್ ಇದೆ ಎಲ್ಲ ಈ ಟೂರ್ನಮೆಂಟ್ ಇದಕ್ಕೆ ನಾವೆಲ್ಲ ಹೊರಗಡೆ ಇದ್ದೀನಿ, ಇಲ್ಲಾಂದ್ರೆ ಇರ್ತಿರ್ಲಿಲ್ಲ. ಹಂಡ್ರೆಡ್ ಪರ್ಸೆಂಟ್ ಫೈಟ್ ಕೊಟ್ಟೆ ಕೊಡ್ತೀವಿ. ಯಾಕೆ ನಿಮ್ಮದು ಒಳ್ಳೆ ಟೀಮ್ ಕ್ರಿಸ್ ಗೇಲ್ ಇದ್ದಾರೆ ಮೇನ್ ಥಿಂಗ್, ಆಮೇಲೆ ನೀವು ಕ್ರಿಸ್ ಗೇಲ್ ಹೈಟ್ಲೆ ನೀವು ಇದ್ದೀರ. ಅಣ್ಣ ಅವರು ತುಂಬ ಟಾಲ್, ನಾವು ತುಂಬ ಲಾಂಗ್, ಅಷ್ಟೇ ತುಂಬ ಅವ್ರು ಭಾಳ ಎಲ್ಲ ಇದೆ. ಬಟ್ ಎನಿವೇ, ಹೌ ಲಾಂಗ್ ಇಸ್ ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ? ಸಿಟಿ ಲಾಂಗ್ ಇಸ್ ಮೋರ್ ಪವರ್ಫುಲ್ ದನ್ ಟಾಲ್. ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ? ಲಾಂಗ್ ಇದೆ, ನೀವು ಇಟ್ಕೋಬೋದು. ನಾನು ಪ್ರಾಕ್ಟೀಸ್ ನಡೀತಾ ಇದೆ, ನೋ ಪ್ರಾಬ್ಲಮ್, ಚೆನ್ನಾಗಿ ನಡೀತಾ ಇದೆ. ಐ ಥಿಂಕ್ ಸುದೀಪ್ ಏನೇ ಮಾಡಿದ್ರು ಐ ಥಿಂಕ್ ಇಟ್ಸ್ ವೆರಿ ಬ್ಯೂಟಿಫುಲ್ ದಿಸ್ ಬಾರ್. ಆ್ಯಂಡ್ ಇದೆಲ್ಲ ಒಟ್ಟಿಗೆ ನಾವೆಲ್ಲರೂ ಸೇರ್ತಿರೋದು ನಮ್ಗೆ ಅದು ಖುಷಿಯಾದ ವಿಷಯ ಮೇನ್ ಥಿಂಗ್. ಇದು ಅದರಲ್ಲಿ ಆ ಒಟ್ಟಿಗೆ ಸೇರೋ ಜೊತೆಲಿ ಒಂದು ಸೀರಿಯಸ್ನೆಸ್ ತಗೊಂಬರ್ಬೇಕಂತಿದೆಯಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ಇವತ್ತು ಸಾಕಷ್ಟು, ಐ ಮೀನ್ ಲಾಟ್ ಆಫ್ ಪೀಪಲ್ ಹವ್ ಕಮ್ ಫಾರ್ವರ್ಡ್, ಯಾಕೆ ಇದು ಕೆಸಿಸ್ಗೋಸ್ಕರ ನಮ್ಮ ಫ್ರೆಂಡ್ ಸರ್ಕಲ್ ಸರಿ ಎಲ್ಲರೂ ವಾಲಂಟಿಯರ್ ಅವ್ರು ಟಿಕೆಟ್ಸ್ ತಗೋಬೇಕು ಅಂತ ಬರ್ತಾ ಇದ್ದಾರೆ. ನಮ್ಗೆ ಅದು ಖುಷಿಯಾದ ವಿಷಯ, ಯಾಕಂದರೆ ಈ ಸಕ್ಸಸ್ ಆಗಿದೆ. ನೆಕ್ಸ್ಟ್ ಇನ್ನೂ ಇಟ್ ವಿಲ್ ಗೋ ಟು ಅನದರ್ ಲೆವೆಲ್. ಇವಾಗ ಟೂ ಡೇಸ್ ಮಾಡ್ತೀವಿ, ನಾಳೆ ತ್ರೀ, ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಸೀಸನಿಂದ ಫೋರ್ ಡೇಸ್ ಅನ್ಕೊಂಡಿದ್ದು. ಅಂದರೆ ಫೋರ್ ಡೇಸ್, ಈಗ ಏನಾಗಿದೆ ಪ್ರತಿ ಟೀಮಿಗೆ ಎರಡು ಮ್ಯಾಚ್ ಬೀಳ್ತಾ ಇದೆ ನೆಕ್ಸ್ಟ್ ಸೀಸನಿಂದ. ಅಂದರೆ ಇದು ನಾನು ಮತ್ತು ಕೆ ಪಿ ಅವರು ಭಾಳ ಆತ್ಮೀಯವಾಗಿ ಕೂತ್ಕೊಂಡು ರಾತ್ರಿ ಕಾಫಿ ಕುಡಿಬೇಕಾದ್ರೆ ಡಿಸ್ಕಷನ್ ಮಾಡಿದ್ವಿ. ನಾವು ಪ್ರತಿ ಸೀಸನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ, ಮೊದಲನೇ ದಿನ ಎಲ್ಲರೂ ಸೇರಿ ನಮ್ಮನ್ನು ಹೊರಗಡೆ ಆಗ್ತಾ ಇದ್ದಾರೆ ಎರಡೇ ಮ್ಯಾಚ್ ಇರೋದ್ರಿಂದ. ಸೊ ವಾಪಸ್ಸು ಬೌನ್ಸ್ ಬ್ಯಾಕ್ ಆಗೋಕ್ಕಾಗ್ತಾಯಿಲ್ಲ. ಅಟ್ಲೀಸ್ಟು ನಾವೆಲ್ಲರಿಗೂ ಆರು ಟೀಮ್ ಇರೋದ್ರಿಂದ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಆಡಿದ್ರೆ ಒಂದು ಟೀಮಿಗೆ ಐದು ಮ್ಯಾಚ್ ಸಿಗುತ್ತೆ. ಏನೋ ಒಂದು ಅವಾಗನ ಆಸೆ ಸೆಕೆಂಡ್, ನಾನು ಇವತ್ತುವರೆಗೂ ನೀವು ನೋಟಿಸ್ ಮಾಡಿರ್ಬೋದು, ಫಸ್ಟ್ ಸೀಸನ್ನು ಸೆಕೆಂಡ್ ಡೇ ಕಾಲೇ ಇಡಲಿಲ್ಲ. ಎರಡು ಮ್ಯಾಚು ಫಸ್ಟ್ ಡೇನೇ ಬಿತ್ತು, ಸೆಕೆಂಡ್ ಸೀಸನ್ನು ಎರಡು ದಿನವೂ ಫಸ್ಟ್ ಡೇ ಬಿತ್ತು, ಅದು ಎರಡನೇ ದಿನ ಕಾಲೇ ಇಡಲಿಲ್ಲ. ನಮ್ಮ ದುರದೃಷ್ಟಕ್ಕೆ ಮೂರನೇ ಸೀಸನ್ನು ಎರಡು ಮ್ಯಾಚು ಒಟ್ಟೊಟ್ಟಿಗೆ ಬಿದ್ದಿದೆ. ಸೆಕೆಂಡ್ ಡೇ ಜರ್ಸಿ ಹಾಕೋಕ್ಕೆ ಚಾನ್ಸ್ ಸಿಗುತ್ತಾ ನೋಡ್ತಾ ಇದ್ದೀವಿ ನಾವು. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ಸೆಕೆಂಡ್ ಸೀಸನ್ ಬಿಕಾಸ್ ಇವಾಗ ಇರೋವಂಥ ಇಂಟ್ರೆಸ್ಟ್ ಮೇಲೆ ಜನ ತೋರ್ತಾರೆ, ಇಂಟ್ರೆಸ್ಟ್ ಮೇಲೆ ಕೆ ಸಿ ಸಿ ನಿಮ್ಮೆಲ್ಲರ ಸಹಕಾರದಿಂದ, ಎಲ್ಲರ ಸಹಕಾರದಿಂದ, ಎಲ್ಲರ ಬೆಂಬಲದಿಂದ ನಾವು ಸಿ ಕೆ ಸಿ ಸಿ ಹೋಗ್ತಾರೆ. ಅದರ ಟೂ ಡೇಸ್ ಮಾಡೋದ್ರಲ್ಲಿ ಡೌಟೇ ಇಲ್ಲ, ಇಟ್ ವಿಲ್ ಬಿ ವೆರಿ ಗುಡ್ ಅಂತ ನನ್ನ ಒಂದು ಅಭಿಪ್ರಾಯ.